गणेशाय नमः। ओम माता पिता गुरु देवताभ्यो नमः। ओम त्रिमूर्ति त्रिशक्ति शतकोटि देवताभ्यो नमः। लक्ष्मी एस्ट्रॉलजी यूट्यूब चानल वीक्षकरिगे स्वागत सुस्वागत। नैसर्गिक शुभग्रहनाद गुरुग्रहनु सिंहराशियवरिगे 1 January 2023 - 21 April 2023 तनक ನಿಮ್ಮ ರಾಶಿಯಿಂದ 8ನೇ ಮನೆಯಲ್ಲಿ ಸ್ವಸ್ಥಾನದಲ್ಲಿ ಸಂಚಾರ ಮಾಡುತ್ತಾನೆ. ತದನಂತರ ಗುರುಗ್ರಹನು 22 April 2023 - 1 May 2024 ತನಕ ನಿಮ್ಮ ರಾಶಿಯಿಂದ 9ನೇ ಮನೆಯಾದ ಮೇಷರಾಶಿಯಲ್ಲಿ ಸಂಚಾರ ಮಾಡುತ್ತಾನೆ. ಗುರುಗ್ರಹನು ಈ 1 ವರ್ಷ ಕಾಲ ನಿಮ್ಮ ರಾಶಿಯಿಂದ 9ನೇ ಮನೆಯಲ್ಲಿ ಸಂಚಾರ ಮಾಡುವಾಗ ನಿಮಗೆ ಯಾವ ವಿಚಾರಗಳಲ್ಲಿ ಶುಭ ಫಲಿತಾಂಶಗಳು ನೀಡುತ್ತಾನೆ ಮತ್ತು ಯಾವ ವಿಚಾರಗಳಲ್ಲಿ ನೀವು ಎಚ್ಚರ ವಹಿಸಬೇಕು ಎಂಬ ವಿಚಾರದ ಬಗ್ಗೆ ಈಗ ನಾವು ತಿಳಿಯೋಣ. ನಿಮ್ಮ ರಾಶಿಗೆ ಯೋಗಕಾರಕನಾದ ಗುರುಗ್ರಹನು ನಿಮ್ಮ ರಾಶಿಯಿಂದ 9ನೇ ಮನೆಯಲ್ಲಿ ಸ್ಥಿತನಾಗಿದ್ದು ಸಪ್ತಮ ದೃಷ್ಟಿಯಿಂದ 3ನೇ ಮನೆಯನ್ನು ಅಂದರೆ ಧೈರ್ಯ ಶೌರ್ಯ ಪರಾಕ್ರಮ ವ್ಯವಹಾರ ಕಿರಿಯ ಹೊರಹುಟ್ಟಿದವರ ಸ್ಥಾನವನ್ನು ನೋಡುವುದರಿಂದ ನಿಮ್ಮಲ್ಲಿ ಬುದ್ಧಿ ಜ್ಞಾನ ಧೈರ್ಯ ಶೌರ್ಯ ಪರಾಕ್ರಮ ಹೆಚ್ಚುವುದು. ನೀವು ನಿಮ್ಮ ಮಾತಿನಿಂದ ನೀವು ಮಾಡುವ ಕೆಲಸ ಕಾರ್ಯಗಳಿಂದ ಎಲ್ಲರ ಮನಸ್ಸನ್ನು ಆಕರ್ಷಿಸುವಿರಿ. ನೀವು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸಲು ಒಂದು ಪ್ರಣಾಳಿಕೆಯನ್ನು ರೂಪಿಸಿಕೊಂಡು ಅದರ ಪ್ರಕಾರ ಪೂರ್ಣಗೊಳಿಸುವಿರಿ. ಈ ಸಮಯದಲ್ಲಿ ನೀವು ನಿಮ್ಮ ಉದ್ಯೋಗ ವ್ಯಾಪಾರ ವ್ಯವಹಾರ ಕುಟುಂಬ ಜೀವನ ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಮುಂದಿನ ಜೀವನದಲ್ಲಿ ಉತ್ತಮ ಫಲಿತಾಂಶಗಳನ್ನು ತರುತ್ತದೆ ಎಂದು ಹೇಳುವ ವಿಚಾರದಲ್ಲಿ ಯಾವ ಸಂಕೋಚವೂ ಇಲ್ಲ. ನಿಮ್ಮ ರಾಶಿಗೆ ಯೋಗಕಾರಕನಾದ ಗುರುಗ್ರಹನು ನಿಮ್ಮ ರಾಶಿಯಿಂದ 9ನೇ ಮನೆಯಲ್ಲಿ ಸ್ಥಿತನಾಗಿದ್ದು ನವಮ ದೃಷ್ಟಿಯಿಂದ 5ನೇ ಮನೆಯನ್ನು ಅಂದರೆ ಪೂರ್ವ ಪುಣ್ಯ ಸ್ಥಾನವನ್ನು ಸಂತಾನ ಸ್ಥಾನವನ್ನು ಬುದ್ಧಿ ಜ್ಞಾನ ಶಿಕ್ಷಣ ವ್ಯವಹಾರ ದೈವ ಬಲ ಸ್ಥಾನವನ್ನು ನೋಡುವುದರಿಂದ ಈ ಸಮಯದಲ್ಲಿ ನಿಮ್ಮ ಬುದ್ಧಿ ಜ್ಞಾನ ಧೈರ್ಯ ಶೌರ್ಯ ಪರಾಕ್ರಮ ಹೆಚ್ಚುವುದು. ದೈವ ಬಲ ಹಿರಿಯರ ಆಶೀರ್ವಾದ ಪೂರ್ವ ಪುಣ್ಯ ನಿಮ್ಮ ಮೇಲೆ ಈ ಸಮಯದಲ್ಲಿ ಸದಾ ಇರುತ್ತದೆ ಎಂದು ಹೇಳುವ ವಿಚಾರದಲ್ಲಿ ಯಾವ ಸಂಕೋಚವೂ ಇಲ್ಲ. ನೀವು ವಿವಾಹವಾಗಿ ನಿಮಗೆ ಸಂತಾನವಿದ್ದರೆ ನಿಮ್ಮ ಮತ್ತು ನಿಮ್ಮ ಮಕ್ಕಳ ನಡುವೆ ಸಂಬಂಧ ಬಾಂಧವ್ಯಗಳು ಪ್ರೀತಿ ವಿಶ್ವಾಸ ಸಂತೋಷ ಹೆಚ್ಚುವುದು. ನಿಮ್ಮ ಮಕ್ಕಳು ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಉತ್ತಮ ಕೀರ್ತಿ ಪ್ರತಿಷ್ಠೆಗಳನ್ನು ಸಮಯದಲ್ಲಿ ಗಳಿಸುವರು. ನೀವು ನಿಮ್ಮ ಮಕ್ಕಳಿಗೆ ಮದುವೆಯನ್ನು ಮಾಡಲು ಪ್ರಯತ್ನವನ್ನು ಮಾಡುತ್ತಿದ್ದರೆ ಈ ಸಮಯದಲ್ಲಿ ಯಶಸ್ವಿಯಾಗುವಿರಿ. ಯಾರು ವಿವಾಹವಾಗಿ ಸಂತಾನವಿಲ್ಲದೆ ಬಾಧೆಯನ್ನು ಬೀಳುತ್ತಿದ್ದೀರೋ ಅವರು ಸಂತಾನವನ್ನು ಪಡೆಯಲು ಪ್ರಯತ್ನವನ್ನು ಮಾಡಲು ಇದು ಉತ್ತಮ ಸಮಯ ಎಂದು ತಿಳಿಯಿರಿ ಮತ್ತು ಈ ಸಮಯದಲ್ಲಿ ನೀವು ಸಂತಾನವನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಎಲ್ಲ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುವರು. ಯಾರು ಕ್ರೀಡಾತ್ಮಕ ಪರೀಕ್ಷೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸರ್ಕಾರಿ ಕೆಲಸವನ್ನು ಪಡೆಯಲು ಪ್ರಯತ್ನವನ್ನು ಮಾಡುತ್ತಿದ್ದೀರೋ ಅವರು ಉತ್ತಮ ಶ್ರೇಣಿಯಿಂದ ಉತ್ತಮ ಅಂಕಗಳಿಂದ ಉತ್ತೀರ್ಣರಾಗುವರು. ಈ ಸಮಯದಲ್ಲಿ ನಿಮ್ಮ ಹಣದ ಹರಿವು ಹಣದ ಸಂಪಾದನೆ ಮತ್ತು ಹಣದ ಲಾಭವು ತುಂಬಾ ಉತ್ತಮವಾಗಿರುತ್ತದೆ. ನೀವು ಸಾಮಾನ್ಯವಾಗಿ ಪಡೆಯುವ ಲಾಭಕ್ಕಿಂತಲೂ ಹೆಚ್ಚಿನ ಲಾಭವನ್ನು ನೀವು ನಿಮ್ಮ ಕೆಲಸ ಕ್ಷೇತ್ರ ಉದ್ಯೋಗ ವ್ಯಾಪಾರಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಪಡೆಯುವಿರಿ. ಯಾವುದೇ ಸಾಲ ಪಡೆದವರು ಅವುಗಳನ್ನು ಮರುಪಾವತಿ ಮಾಡಬಹುದು. ಈ ಸಮಯದಲ್ಲಿ ಎಲ್ಲ ಹಣಕಾಸಿಗೆ ಸಂಬಂಧಪಟ್ಟ ಅಡೆತಡೆಗಳು ನಿವಾರಣೆಯಾಗುತ್ತದೆ. ನಿಮ್ಮ ರಾಶಿಯಿಂದ 5ನೇ ಮನೆ ಮತ್ತು 8ನೇ ಮನೆಯ ಅಧಿಪತಿನಾದ ಗುರುಗ್ರಹನು ನಿಮ್ಮ ರಾಶಿಯಿಂದ 9ನೇ ಮನೆಯಲ್ಲಿ ಅಂದರೆ ಭಾಗ್ಯಸ್ಥಾನದಲ್ಲಿ ಮಿತ್ರಕ್ಷೇತ್ರದಲ್ಲಿ ಸ್ಥಿತನಾಗಿದ್ದು ಪಂಚಮ ದೃಷ್ಟಿಯಿಂದ ನಿಮ್ಮ ರಾಶಿಯನ್ನು ನೋಡುವುದರಿಂದ ಈ ಸಮಯದಲ್ಲಿ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ. ಗುರುಗ್ರಹನು 22 April 2023 - 2 October ತಿಂಗಳ ಕೊನೆಯ ತನಕ ರಾಹುಗ್ರಹಣ ಜೊತೆ ಸ್ಥಿತನಾಗಿರುವುದರಿಂದ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಸಮಸ್ಯೆಗಳು ಬರುವ ಸಾಧ್ಯತೆ ಇದೆ. ಆದರೆ ಭಯ ಬೀಳುವ ಅವಶ್ಯಕತೆ ಯಾವುದೂ ಇಲ್ಲ. ಯಾಕಂದರೆ ನಿಮ್ಮ ರಾಶಿಗೆ ಯೋಗಕಾರಕನಾದ ಗುರುಗ್ರಹನ ಶುಭದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇರುವುದರಿಂದ ನಿಮ್ಮ ಎಲ್ಲ ಅನಾರೋಗ್ಯ ಸಮಸ್ಯೆಗಳು ಅತಿಶೀಘ್ರವಾಗಿ ಪರಿಹಾರಗೊಳ್ಳುವುದು. ಗುರುಗ್ರಹನು ರಾಹುಗ್ರಹಣ ಜೊತೆಯಲ್ಲಿ ಸಂಚಾರ ಮಾಡುವುದರಿಂದ ಬರುವ ಸಮಸ್ಯೆಗಳಿಂದ ಹೊರಬರಲು ಯಾವ ಥರ ಪರಿಹಾರಗಳನ್ನು ಮಾಡಬೇಕು ಎಂಬ ವಿಚಾರದ ಬಗ್ಗೆ ಈಗ ನಾವು ತಿಳಿಯೋಣ. ಪ್ರತಿ ಗುರುವಾರ ಉಪವಾಸವನ್ನು ಆಚರಿಸಿ. ಪ್ರತಿ ಗುರುವಾರ ನವಗ್ರಹ ದೇವಸ್ಥಾನಕ್ಕೆ ಭೇಟಿ ನೀಡಿ ಅರಿಶಿನದಿಂದ ಸೇವಂತಿ ಹೂವಿನಿಂದ ಗುರುಗ್ರಹಕ್ಕೆ ಪೂಜೆಯನ್ನು ಸಲ್ಲಿಸಿ. ಪ್ರತಿ ಗುರುವಾರ ಈಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ದತ್ತಾತ್ರೇಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಸಾಯಿಬಾಬಾ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಶ್ರೀಕೃಷ್ಣ ದೇವಸ್ಥಾನಕ್ಕೆ ಭೇಟಿ ನೀಡಿ ಪಂಚಾಮೃತ ಅಭಿಷೇಕ ಪೂಜೆಯನ್ನು ಕುಂಕುಮಾರ್ಚನೆ ಪೂಜೆಯನ್ನು ಸಲ್ಲಿಸಿ. ಪ್ರತಿ ಗುರುವಾರ ದಿನ ಪಶುಪಕ್ಷಿಗಳಿಗೆ ಆಹಾರವನ್ನು ನೀಡುವ ಮೂಲಕ ಹಿರಿಯ ಬಡವರಿಗೆ ಆಹಾರವನ್ನು ನೀಡುವ ಮೂಲಕ ಧನ ಸಹಾಯವನ್ನು ಮಾಡುವ ಮೂಲಕ ಉತ್ತಮ ಫಲಿತಾಂಶಗಳನ್ನು ನೀವು ಪಡೆಯಬಹುದು. ಪ್ರತಿ ಗುರುವಾರ
ಕಡಲೆಯಿಂದ ತಯಾರಿಸಿದ ಪ್ರಸಾದವನ್ನು ಈಶ್ವರ ದೇವಸ್ಥಾನದಲ್ಲಿ ಅಥವಾ ವಿಷ್ಣು ದೇವಸ್ಥಾನದಲ್ಲಿ ಅಥವಾ ಸಾಯಿಬಾಬಾ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನದಲ್ಲಿ ಅಥವಾ ಶ್ರೀ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ನೈವೇದ್ಯವಾಗಿ ಸಮರ್ಪಿಸಿ ತದನಂತರ ಭಕ್ತರಿಗೆ ಪ್ರಸಾದವಾಗಿ ಹಂಚುವ ಮೂಲಕ ಪ್ರತಿಕೂಲ ಫಲಿತಾಂಶಗಳನ್ನು ಕಡಿಮೆ ಮಾಡಿ ನಿಮ್ಮ ಜೀವನದಲ್ಲಿ ಶುಭ ಫಲಿತಾಂಶಗಳನ್ನು ನೀವು ಹೆಚ್ಚಾಗಿ ಪಡೆಯಬಹುದು. ಆ ಭಗವಂತ ನಿಮ್ಮೆಲ್ಲರಿಗೆ ಒಳ್ಳೆಯ ಆರೋಗ್ಯವನ್ನು, ಒಳ್ಳೆಯ ಆಯುಷ್ಯವನ್ನು, ಭೋಗಭಾಗ್ಯಗಳನ್ನು ಮತ್ತು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳ ಜಯವನ್ನು ಆ ಭಗವಂತ ನಿಮಗೆ ನೀಡಬೇಕೆಂದು ಆ ಭಗವಂತನ ಪ್ರಾರ್ಥಿಸುತ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.